ಅಕ್ಟೋಬರ್ 8 ಪವಿತ್ರ ಜಪಸರವನ್ನ ಅತ್ಯಂತ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸಬೇಕು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಮಂಡಿ ಊರಿ ಪ್ರಾರ್ಥಿಸಬಹುದು, ಕೈಜೋಡಿಸಿ ಪ್ರಾರ್ಥಿಸಬಹುದು, ಜಪಸರವನ್ನ ನಿಮ್ಮ ಹೃದಯ ಭಾಗಕ್ಕೆ ಒರಗಿಸಿಕೊಂಡು ಪ್ರಾರ್ಥಿಸಬಹುದು. ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಮಲಗಿರುವ ಹಾಸಿಗೆಯಲ್ಲೇ ಜಪಸರವನ್ನು ಪ್ರಾರ್ಥಿಸಬಹುದು, ಪ್ರಯಾಣದ ವೇಳೆ ಪ್ರಾರ್ಥಿಸಬಹುದು, ನಡೆಯುತ್ತಾ ಪ್ರಾರ್ಥಿಸಬಹುದು, ಕೆಲಸದ ವೇಳೆಯಲ್ಲಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಬಿಟ್ಟು ಜಪಸರ ಪ್ರಾರ್ಥಿಸಬಹುದು. ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದರೂ ನೀವು ಪವಿತ್ರ ಜಪಸರವನ್ನು ಪ್ರಾರ್ಥಿಸಬಹುದು. ಪ್ರಿಯರೇ, ಇಂದು ಅಕ್ಟೋಬರ್ 8, ಕರ್ನಾಟಕದಲ್ಲಿ ನಾವು ಪೂಜ್ಯ ಅಂತೋನಿಟೋ ಮರಿಯಾ ಪ್ಲಾಟೆ ಅವರನ್ನು ಸ್ಮರಿಸುತ್ತಿದ್ದೇವೆ. ಈಗ ನಿಮ್ಗೆ ಅರ್ಥ ಆಗ್ಬೋದು, ಯಾರು ಇವರು ಪೂಜ್ಯ ಅಂತೋನಿಟೋ ಮರಿಯಾ ಪ್ಲಾಟೆ? ಇಂದು ಅವರು ದೈವಾಧೀನರಾದ ದಿನ. ಇಟಲಿ ದೇಶದಿಂದ ಬಂದ ಇವರು ಪೂಜ್ಯ ರಾಜೇಂದ್ರ ಸ್ವಾಮೀಜಿ ಎಂದೇ ಭಕ್ತರ ಹೃದಯಗಳಲ್ಲಿ ಹೆಸರುವಾಸಿ. ಪೂಜ್ಯ ರಾಜೇಂದ್ರ ಸ್ವಾಮೀಜಿ, ಯೇಸು ಸಭೆಗೆ ಸೇರಿದ ಇವರು ಭಾರತಕ್ಕೆ ಆಗಮಿಸಿದ್ದು ಕ್ರಿಸ್ತ ಶಕ 1701. 19 ವರ್ಷಗಳ ಅವರ ಪಾಲನಾ ಸೇವೆಯಲ್ಲಿ ಪ್ರಭುಕ್ರಿಸ್ತರ ಶುಭ ಸಂದೇಶವನ್ನು, ಮಾತೆ ಮರಿಯಳ ಭಕ್ತಿಯನ್ನು ಅವರು ಸಾರಿದರು. ಪ್ರತಿಯೊಬ್ಬ ಗುರುವಿಗೆ ಮಾತೆ ಮರಿಯಳೇ ಶ್ರೇಷ್ಠ ತಾಯಿ ಎಂಬ ಮಾತಿದೆ. ಈ ಮಾತು ಪೂಜ್ಯ ಸ್ವಾಮಿ ರಾಜೇಂದ್ರ ಸ್ವಾಮೀಜಿಯವರ ಜೀವನದಲ್ಲಿ ಅಕ್ಷರಶಃ ಸತ್ಯ. ಕಾರಣ, ಜಪಸರದ ಪ್ರಾರ್ಥನೆಯನ್ನು ಎಡಬಿಡದೆ ಪ್ರಾರ್ಥಿಸುತ್ತಾ ಹಲವಾರು ಪಾಲನಾ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಅವರು ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದರು. ಅವರು ಒಂದು ಸಲ ಹಾಸನದ ಹತ್ತಿರವಿರುವ ಮಗ್ಗೆ ಎಂಬ ಧರ್ಮ ಕೇಂದ್ರದಲ್ಲಿರುವಾಗ ಅಲ್ಲಿ ಒಬ್ಬ ಅಕ್ರೈಸ್ತ ವ್ಯಕ್ತಿ ಬಂದು ಪೂಜ್ಯ ರಾಜೇಂದ್ರ ಸ್ವಾಮೀಜಿ ಅವ್ರನ್ನ ಕೇಳ್ತಾರೆ, ಏನಂತ, ಈ ನಿಜ ದೇವರು ಯಾರು ಅಂತ ಕೇಳ್ತಾನೆ. ಆಗ ಪೂಜ್ಯ ರಾಜೇಂದ್ರ ಸ್ವಾಮೀಜಿಯವರು ಹೇಳ್ತಾರೆ, ನಿಜ ದೇವರು ಅಂತಂದರೆ ಅವರು ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ದೇವರು ಅಂತ ತಿಳಿಸಿಕೊಟ್ಟಾಗ ಈ ಅಕ್ರೈಸ್ತನಿಗೆ ಮನದಟ್ಟಾಗುತ್ತದೆ. ಅಷ್ಟು ಮಾತ್ರವಲ್ಲ, ಅವನಿಗೆ ಮಾತೆ ಮರಿಯಳ ಬಗ್ಗೆ ತಿಳಿಸಿಕೊಡ್ತಾರೆ. ಆ ವ್ಯಕ್ತಿ ಸತ್ಯ ದೇವರನ್ನು ಅರಿತು ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿ ಜಪಸರದ ಪವಿತ್ರ ಪ್ರಾರ್ಥನೆಯನ್ನು ಎಡೆಬಿಡದೆ ಜಪಸರ ಮಾಡ್ತಾ ಇದ್ದ ಅಂತ ಎಂಬ ಮಾಹಿತಿಯನ್ನು ಜೆಸ್ವಿಟ್ ಗುರುಗಳು 1714 ಬರೆದಂಥ ಪತ್ರದಲ್ಲಿ ಬರೆಯಲಾಗಿದೆ. ಪೂಜ್ಯ ರಾಜೇಂದ್ರ ಸ್ವಾಮೀಜಿಯವರು ಪವಿತ್ರ ಜಪಸರವನ್ನು ಸದಾ ತಮ್ಮ ಕೈಯಲ್ಲಿ ಹಿಡಿದು ಸಾಗುತ್ತಿದ್ದರು. ಯಾವಾಗಲೂ ಜಪಸರವನ್ನು ಪ್ರಾರ್ಥಿಸುತ್ತಾ ಅದರ ಮಹತ್ವವನ್ನು ಸಾರುತ್ತಾ ಜೊತೆಗೆ ಜಪಮಾಲೆಯ ರಹಸ್ಯಗಳು ಎಂಬ ಕೈಪಿಡಿಯನ್ನು ರಚಿಸಿದರು. ಜಪಮಾಲೆ ಮಾತೆ ಮರಿಯಳ ಮೂಲಕ ಅವರು ಪಡೆದ ಲೆಕ್ಕವಿಲ್ಲದಷ್ಟು ವರದಾನಗಳಿಗೆ ಕೃತಜ್ಞತಾ ಭಾವವಾಗಿ ಚಿಕ್ಕರಸಿನಿ ಕೆರೆಯಲ್ಲಿ ಜಪಮಾಲೆ ಮಾತೆಗೆ ಸಮರ್ಪಿಸಿದ ದೇವಾಲಯವನ್ನು ಕಟ್ಟಿದರು. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಜಪಸರದ ಶಕ್ತಿಯನ್ನು ನಾವು ಕೂಡ ಅರಿಯಬೇಕಾಗಿದೆ. ಪೂಜ್ಯ ರಾಜೇಂದ್ರ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ತಮ್ಮ ಆ ಜಪಸರದ ಶಕ್ತಿಯಿಂದ ತಮ್ಮ ಪಾಲನಾ ಕಾರ್ಯವನ್ನು ಮುಂದುವರಿಸಿದರು. ಇಂದು ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇರುವಾಗ ಅವರಲ್ಲಿ ಕೇಳಿಕೊಳ್ಳೋಣ, ಈ ಜಪಸರವನ್ನು ಪ್ರಾರ್ಥಿಸುವ ಆ ಪೂಜ್ಯ ಭಾವನೆ ನಮಗೂ ಬರಲಿ ಅಂತ ಹೇಳಿ ಇವತ್ತಿನ ಜಪಸರವನ್ನು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.